ಪತಿ ಮಹೇಂತೇಶ ಹಕ್ಕರಕಿ ಅಣ್ಣಿಗೇರಿ ಮಾಜಿ ಶಾಸಕ ಹಾಗೂ ದಂಪತಿಗಳ ಸಮ್ಮುಖದಲ್ಲಿ ಕುಡಿಯುವ ಶಾಶ್ವತ ಕೆರೆಗೆ ಬಾಗಿನ ಅಣ್ಣಿಗೇರಿ 76 ಎಕರೆ ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಿಸಲಾದ ಕೆರೆಗೆ ಬಾಗಿನ ಸಮರ್ಪಿಸಿದ ಮಾಜಿ ಶಾಸಕ ಕೋನರೆಡ್ಡಿ ಅಣ್ಣಿಗೇರಿ ಬಸಾಪುರ ಗ್ರಾಮದ ಹತ್ತಿರ 76 ಎಕರೆ ವಿಸ್ತೀರ್ಣದಲ್ಲಿ ಹೊಸದಾಗಿ ನಿರ್ಮಾಣವಾದ ಕೆರೆಗೆ ನೀರು ತುಂಬಿಕೊಂಡಿದ್ದು ಇದರಿಂದ ಅಣ್ಣಿಗೇರಿ ಪಟ್ಟಣದ 24/7 ಶಾಶ್ವತ ಕುಡಿಯುವ ನೀರಿಗೆ ಪರಿಹಾರ ದೊರೆತಂತಾಗಿದೆ ಅಣ್ಣಿಗೇರಿ ಜನತೆಗೆ ಈ ಕುಡಿಯುವ ನೀರನ್ನು ಸರ್ಕಾರ ಬೇಗನೆ ಮುಟ್ಟಿಸುವಂತ ಕೆಲಸ ಮಾಡಲಿ ಎಂದು ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಹೇಳಿದರು ಮಾಜಿ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ರವರು ಕುಟುಂಬ ಸಮೇತರಾಗಿ ಗಂಗೆಗೆ ವಿಶೇಷವಾಗಿ ಪೂಜೆ ಮಾಡಿ ಬಾಗಿನ ಸಮರ್ಪಿಸಿದರು ನಂತರ ಅವರು ವಿಟಿವಿ ಜೊತೆಯಲ್ಲಿ ಜೊತೆ ಮಾತನಾಡಿದ ಅವರು ನಾನು ಶಾಸಕನಿದ್ದ ಸಮಯದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರವರಿಗೆ ಒತ್ತಾಯ ಮಾಡಿ ಕೆರೆಯ ನಿರ್ಮಾಣಕ್ಕಾಗಿ ಬೇಕಾಗಿದ್ದ ಜಮೀನಿಗೆ ಹಣ ಬಿಡುಗಡೆ ಮಾಡಿಸಿ ಬಸಾಪುರ ಗ್ರಾಮದ ರೈತರಿಂದ ಜಮೀನು ಖರೀದಿ ಮಾಡಿದೆವು ವಿಶೇಷವಾಗಿ ಬಸಾಪುರ ಗ್ರಾಮದ ಭೂಮಿ ನೀಡಿದ ರೈತರಿಗೆ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಅಸುಟಿ ಮಂಜುನಾಥ್ ಮಾಯಣ್ಣನವರ್ ಮಂಜುನಾಥ್ ಜಾದವ ಅಪ್ಪಣ್ಣ ಹಳ್ಳದ ನವಲಗುಂದ ಅಣ್ಣಿಗೇರಿಯ ಪುರಸಭಾದ ಕಾಂಗ್ರೆಸ್ ಸದಸ್ಯರು ಹಾಗೂ ಬಸಾಪುರದ ರೈತರು ಇದ್ದರು मंजूराती आदू हिंदी सरकार नंदेन कमेंट केवल मंजूराती आगे अद्वर पेंडिंग इटिबिट या पेंडिंग इटे कंत सदर्भली नावडे मत अध्यक्ष टी एम सी आवत् सन्मान्य मुख्यमंत्री सन्मान्य सिद्दरामय्यनवर अधिकार आवत्न तीर्मान ना मदल के भूमि खरीदी दुडी इला पुरसभ दुडी ಯಾವುದೇ ಪರಿಸ್ಥಿತಿ ಒಳಗೆ ನೀವು ಲೋನ್ ಮಾಡಿ ತಗೋಬೇಕು ಜಮೀನನ್ನ ಅಂತ ಹೇಳಿದ್ರು ಅವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿ ಒಂದೇ ದಿವಸದಾಗ ಇದಕ್ಕೆ ಎಷ್ಟು ಬೇಕು 76 ಎಕರೆಕ್ಕೆ 560,000 ರೂಪಾಯಿ ಅಂತ ಇಡೀ ವ್ಯವಸ್ಥೆನ ಒಂದೇ ಸಲ ಬಿಡುಗಡೆ ಮಾಡಿದರು ಸಾಯಂಕಾಲದ ಒಳಗಡೆ ಬಿಡುಗಡೆ ಮಾಡಿದ ನಷ್ಟು ನಾವು ಭೂಮಿಯನ್ನು ಖರೀದಿ ಮಾಡಿದ್ವಿ ನಾನು ವಿಶೇಷವಾಗಿ ಬಸಾಪುರದ ರೈತರಿಗೆ ಈ ಭೂಮಿಯನ್ನು ಕೊಟ್ಟರಲ್ಲ ಅವರಿಗೆ ಕೃತಜ್ಞತೆ ಅಂತ ಹೇಳ್ತೇನೆ ಇವತ್ತು ಅಣ್ಣಿಗೇರಿಗೆ ಏನಾದರೂ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಜಾರಿ ಆಗೈತೆ ಅಂದ್ರೆ ಅದಕ್ಕೆ ಬಸಾಪುರದವರು ಮೂಲ ಕಾರಣ ಅದಕ್ಕೆ ಅವರ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಬಾಸಲ ಅವರ ಕೂಡ ಚರ್ಚೆ ಮಾಡಿ ಅವರ ಮನವೊಲಿಸಿ ಇವತ್ತು ಭೂಮಿ ಖರೀದಿ ಮಾಡಿವೆ ನಮಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಇವತ್ತು ಅಣ್ಣಿಗೇರಿಗಿಂತ 24/7 ನೀರು ಮುಟ್ಟತಕ್ಕಂಥ ಒಂದು ಯೋಜನೆ ಜಾರಿ ಆಗ್ತಾ ಇದೆ ಅದಕ್ಕೆ ಮೊದಲಿಗಿದ್ದು ಮೇಲೆ ಅಪ್ಪನೇಲಿ ಇತ್ತು ಅದನ್ನು ಡೌನ್ಯಾಗ ಮಾಡಿ ನ್ಯಾಚುರಲ್ ಆಗಿ ವಾಟರ್ ಮಾಡಿ ಇವತ್ತು ಅಣ್ಣಿಗೇರಿ ಪೂರೈಕೆ ಮಾಡ್ತಕ್ಕಂಥದ್ದು ಆ ವಿದ್ಯುತ್ ಏನು ಕರೆಂಟ್ ಮೇಲೆ ಬರ್ತಿತ್ತಲ್ಲ ಅದು ಪುರಸಭೆ ಮೇಲೆ ಹೊರೆ ಆಗಬಾರ್ದು ಅಂತ ಹೇಳಿ ಅವತ್ತು ಪ್ಲಾನ್ ಚೇಂಜ್ ಮಾಡಿದ್ವಿ ಅದಕ್ಕಿದ್ದು ಡಿಲೇ ಆಯ್ತು ಹೊರತಾಗಿಲ್ಲಕ್ಕೆ ನಮ್ಮ ಕಾಲದಾಗೇ ಇದು ಉದ್ಘಾಟನೆ ಆಗಿಬಿಡ್ತಿತ್ತು ನಾನೊಬ್ಬ ಶಾಸಕರಾಗಿ ಕರ್ತವ್ಯ ಮಾಡ್ಕಂತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಎಲ್ಲ ಪುರಸಭೆ ಅಧ್ಯಕ್ಷರು ಅವತ್ತು ನಾವಳ್ಳಿಯವರಾಗಿರ್ಬೋದು ಆಮೇಲೆ ಕಲ್ಲೂರವರಾಗಿರ್ಬೋದು ನಮ್ಮ ಮುತ್ತು ದೇವಳೂರವರಾಗಿರ್ಬೋದು ನಮಗೆ ಅಕ್ಕಿ ಇವರು ಅಕ್ಕಿಯವರಿದ್ರು ಎಲ್ಲರೂ ಕೂಡ ಅವತ್ತು ಸಹಕಾರ ಮಾಡಿದ್ರು ಅಂತ ತಗೊಂಡು ಹೇಳಿ ಎಲ್ಲ ಸದಸ್ಯರು ಒಕ್ಕಟ್ಟಾಗಿ ಆ ತೀರ್ಮಾನ ಕಾಲಕಾಲಕ್ಕೆ ಅಂತ ತಗೊಂಡ್ವಿ ಇವತ್ತು ಒಂದು ಒಳ್ಳೆ ಕೆರೆಯಾಗಿದೆ ನಿರ್ಮಾಣ ಆಗಿದೆ ಇಂಥ ಬೃಹತ್ ಕೆರೆಗೆ ಇವತ್ತು ಬಾಗಿನ ಅರ್ಪಣೆ ಮಾಡಿ ಅಣ್ಣಿಗೇರಿ ನಗರದ ಜನತೆಗೆ ಬೇಗ ಈ ಕುಡಿ ನೀರು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಬೇಗನೆ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಲಿ ಅಂತ ಹೇಳಿ ಸಾರ್ವಜನಿಕ ಪರವಾಗಿ ಒತ್ತಾಯ ಮಾಡಿ ನಾನು ಮಾತಾಡ್ತೀನಿ